ಅದಕ್ಕೆ ನಮಸ್ಕಾರಪ್ಪ. ನೋಡ್ರಿಪ್ಪ, ನಮ್ಮ ತಲೆ ಹರಟೆ ಅವ್ರ ತಾತನ ಊರಿಗೆ ಹೋಗಿದ್ದಾನೆ, ನಾಡದ ಬರ್ತಾನೆ, ಹಂಗಾಗಿ ಇವತ್ತೇನೇ ಇದ್ರು ನಮ್ಮದೇ ಸಾಮ್ರಾಜ್ಯ. ಓಕೆ, ಅಂದಹಾಗೆ ನಿನ್ನೆ ನಮ್ಮ ಎಡ್ಡಿ ಜಿಯವರು ಬ್ರೇಕ್ಫಾಸ್ಟ್ ಕರೆದಿದ್ರು, ಅದ್ರ ಬಗ್ಗೆ ಯಾರ್ಯಾರು ಏನೇನು ಹೇಳ್ತಾರಂತ ಜಸ್ಟ್ ಒಂದು ರೌಂಡ್ ಕೇಳ್ಕೊಂಬರೋಣ, ಬನ್ನಿ. ಸಾಹೇಬ್ರೆ, ನಿನ್ನೆ ನಿಮ್ಮ ಮನೆಯಾಗ ಬ್ರೇಕ್ಫಾಸ್ಟ್ ಮಾಡಕ ಯಾರ್ಯಾರು ಬಂದಿದ್ರು? 70 ಜನ ಶಾಸಕರು ಮತ್ತೆ ಸಚಿವರುಗಳು, 18 ಜನ ವಿಧಾನ ಪರಿಷತ್ತಿನ ಸದಸ್ಯರು ಬಂದು ಬೆಳಿಗ್ಗೆ ತಿಂಡಿಯ ಸವಿದು ಬಹಳ ಆತ್ಮೀಯತೆಯಿಂದ ಮಾತನಾಡಿಕೊಂಡು ಹೋಗಿದ್ದಾರೆ. ಓ ಹಂಗ, ಬಹಳ ಒಳ್ಳೇದಾತ್ ಬಿಡ್ರಿ. ಅಂದಾಗೆ ಇವಾಗ ಯಾಕೆ ಈ ಕೂಟ? ನಾನು ಸಾಮಾನ್ಯವಾಗಿ ಮುಖ್ಯಮಂತ್ರಿ ಆಗಿದ್ದ ಕಾಲದಲ್ಲಿ ಈ ರೀತಿ ಔತಣ ಕೂಟವನ್ನು ಏರ್ಪಡಿಸುವಂತ ಒಂದು ಕೆಲಸವನ್ನು ಮಾಡ್ತಾ ಇದ್ದೇನೆ. ಓಕೆ ಫೈನ್, ಮತ್ತೆ ಸಿಎಂ ಸಾಹೇಬರು ಪ್ರೆಸಿಡೆಂಟ್ ಸಾಹೇಬರು ಯಾಕೆ ಬಂದಿರಲಿಲ್ಲ? ಕಾರ್ಯನಿಮಿತ್ತ ನಮ್ಮ ಮುಖ್ಯಮಂತ್ರಿಗಳು ಅಧ್ಯಕ್ಷರು ತಮ್ಮದೇ ಆದ ಕೆಲಸ ತೊಡಗಿರೋದನ್ನ ಅವ್ರು ಬರೋಕ್ಕಾಗಲಿಲ್ಲ. ಓಹೋ ಹಂಗ ಮ್ಯಾಟ್ರು, ಸೀಟ್ ಬಗ್ಗೆ ಏನಾದ್ರೂ ಚರ್ಚೆ ಮಾಡಿದ್ರೇನ್ರಿ ಇಲ್ಲಿ? ಈ ಸಂದರ್ಭದಲ್ಲಿ ಯಾವುದೇ ಒಂದು ಶಬ್ದ ರಾಜಕೀಯ ಪರಸ್ಪರ ವಿಚಾರ ವಿನಿಮಯವೂ ಆಗಲಿಲ್ಲ. ಸೊ ಅದರಿಂದ ಯಾರು ಮಾಧ್ಯಮದ ಸ್ನೇಹಿತರು ತಪ್ಪು ಗ್ರಹಿಕೆ ಮಾಡ್ಕೊಳ್ಳೋ ಅಗತ್ಯ ಇಲ್ಲ. ಕಾರ್ಜೋಳ ಅವರು ಒಬ್ಬಟ್ಟು ಊಟ ವ್ಯವಸ್ಥೆ ಮಾಡಿದ್ರೆ ಬರಬೇಕು ಅಂತ ಅದಕ್ಕೂ ನಾವೆಲ್ಲ ಹೋಗ್ತಾ ಇದ್ದೀವಿ. ಆಯ್ತಪ್ಪ, ಹಂಗೆಲ್ಲ ಮಾಡಲ್ಲ. ಮತ್ತೇನ್ರಿ ಡೆಲ್ಲಿಗೆ ಪ್ರಯಾಣ? ನಾನು ಡೆಲ್ಲಿಗೆ ನಮ್ಮ ರಾಷ್ಟ್ರೀಯ ನಾಯಕರು ಕರೀದೇನೆ, ಸದ್ಯಕ್ಕೆ ಹೋಗೋ ಸಂಭವ ಇಲ್ಲ. ಓ ಹಂಗ, ಆಯ್ತು ಬಿಡಪ್ಪ, ಆಯ್ತು. ಓ ಮತ್ತೇನ್ರಿ ಕಾರ್ಜೋಳ ಸಾಹೇಬ್ರ ಅಡಿಗೆ ಏನ್ ಮಾಡಿಸಿದ್ರಿ? ಹೋಳಿಗೆ. ಮತ್ತೇನ್ ಮಾಡಿಸಿದ್ರಿ? ನೀವು ಉತ್ತರ ಕರ್ನಾಟಕದವ್ರಾಗಿ ಅಡಿಗೆ ಏನ್ ಮಾಡ್ರಿ ಅಂದ್ರೆ ಏನ್ ಹೇಳಪ್ಪ ಮತ್ತೆ? ಅಲ್ಲ, ರಾಜ್ಯ ಜನತೆಗಲ್ಲ, ಹೋಳಿಗೆ ಅದ, ಅಡಗಾಯ ಅದ, ಬದ್ನೆಕಾಯಿ ಎಣ್ಗಾಯಿ ಹತ್ತಿರಲ್ಲ, ಚಟ್ನಿ ಅದ, ಮೊಸರು ಅದ, ರೊಟ್ಟಿ ಅದ, ಎಲ್ಲ ರೊಟ್ಟಿನ ಮೇನ್ ಚಪಾತಿ. ಓ ಹಂಗ, ಬಾಳ ಒಳ್ಳೇದಾಯ್ತು. ಬೊಮ್ಮಾಯಿ ಸಾಹೇಬ್ರ ಏನ್ರಪ್ಪ, ವಾಟ್ ಈಸ್ ಯುವರ್ ಒಪಿನಿಯನ್? ಅವರು ತಿಂಡಿ ಅಥವಾ ಊಟ ಕರೆಯುವಂಥದ್ದು ಒಂದು ವಾಡಿಕೆ, ಆ ಪ್ರಕಾರ ಕರೆದಿದ್ದಾರೆ. ನಾವೆಲ್ಲ ಸೇರಿ ಬಂದಿದ್ದೇವೆ, ಸಂತೋಷವಾಗಿ ತಿಂಡಿಯನ್ನ ತೆಗೆದಿದ್ದೇವೆ. ಮತ್ತೇನ್ರಿ ಹೆಂಗಿತ್ತು ಊಟ? ಸೆಷನ್ ನಡೆದತ್ನಾಗ ನಮ್ಮಲ್ಲಿ ನಾವೆಲ್ಲರೂ ಊಟಕ್ಕೆ ಹಾಕ್ತಿದ್ವಿ, ಆ ರೀತಿ ಒಂದು ಊಟಕ್ಕೆ ಕರೆದ್ರೆ ಊಟಕ್ಕೆ ಬಂದಿ ಹಂಗ. ಮತ್ತೆ ನೀವು ಬೆಳಿಗ್ಗೆ ತಿಂಡಿ ಮಾಡಕ ಬಂದಿರ್ಲಿಲ್ಲ? ಸರ್, ನಮ್ಗೆ ತಿಂಡಿ ಏನು ಕರೆದಿದ್ದಿಲ್ಲ, ಮಧ್ಯಾಹ್ನ ಊಟಕ್ಕೆ ಕರೆದಿದ್ರು ಊಟಕ್ಕೆ ಬಂದಿದ್ವಿ. ಓ ಹಂಗ, ಆಯ್ತು ಬಿಡ್ರಿ. ಓ ಬೇಳೂರು ಸಾಹೇಬ್ರೆ, ಮತ್ತೆ ಶುರುವಾಯ್ತಲ್ಲ ನಿಮ್ ಸಂಖ್ಯಾಬಲ ದಾಟ. ಇಲ್ಲಿ ಇಲ್ಲಿ ಸಂಖ್ಯಾಬಲಕ್ಕಾಗಿ ನಾವು ಟಿಫನ್ ಕರೆದಿದ್ದಲ್ಲ ನಮ್ ಸಾಹೇಬ್ರು. ಓ ಹಂಗಲ್ಲ, ಆಯ್ತು ಬಿಡ್ರಪ್ಪ. ಓ ಬಾಸು, ಏನ್ರಿಪ್ಪ ಇದ್ರ ಬಗ್ಗೆ ತಾವೇನ್ ಹೇಳ್ತೀರಿ? ಬಹುಶಃ ಯಡಿಯೂರಪ್ಪನವರ ಮನೆಯಲ್ಲಿ ಇವತ್ತು ಕೇವಲ ಚಾಕೂಟಕ್ಕೆ ಆಹ್ವಾನ ಮಾಡ್ತಾ ಇಲ್ಲ, ಅವರು ಪ್ರತಿಪಕ್ಷದ ನಾಯಕರಾಗಿದ್ದಾಗ ನಿರಂತರವಾಗಿ ಅನ್ನದಾಸೋಹ ಮನೆಯಲ್ಲಿ ನಡೀತಾ ಬಂದಿದೆ. ಅಬ್ಬಬ್ಬಾ, ಇದಕ್ಕೆ ವಿಶೇಷ ಅರ್ಥವನ್ನು ಕಲ್ಪಿಸತಕ್ಕಂಥ ಅವಶ್ಯಕತೆ ಇಲ್ಲ. ಹೌದಾ? ಬಹುಶಃ ಯಾವುದೇ ಹಸಿದು ಬಂದವರಿಗೆ ನಮ್ಮ ನಾಯಕರ ಅನ್ನದಾನಿಗಳು ಶಬಾಷ್ ಅವರಿಗೆ ಅದರ ಪ್ರತಿಫಲ ಭಗವಂತ ಎಲ್ಲವೂ ಅಧಿಕಾರವನ್ನು ಕೊಟ್ಟಿದ್ದಾರೆ. ಇನ್ನು ಅವ್ರಿಗಿನ್ನು ಮುಂದಿನಗಳಲ್ಲಿ ಆಯುಷ್ಯ ಆರೋಗ್ಯ ಭಾಗ್ಯ ಎಲ್ಲವನ್ನು ಭಗವಂತ ಸಮೃದ್ಧಿ ಮಾಡ್ತಾರೆ. ಓಕೆ ಸ್ಟಾಪ್ ಸ್ಟಾಪ್, ಆ ಗಾಡು ನಿಮ್ ಗುರು ಎಡ್ಡಿಗೆ ಏನೇನು ಕೊಡ್ತಾರ ಕೊಡ್ಲಿ. ಓಕೆ, ಇವಾಗ ಈ ಕೃಷ್ಣ ಬೈರೇಗೌಡರು ನಿಮ್ ಬಗ್ಗೆ ಅದೇನೋ ಪ್ರೀತಿಯಿಂದ ಮಾತಾಡಿದ್ರಂತ, ಅದೇನಂತ ಕೇಳ್ಕೊಂಬರ್ತೀನಿ. ಬ್ರದರ್ ಏನ್ ಹೇಳ್ರಿ? ಮಾನ್ಯ ಅಬಕಾರಿ ಸಚಿವರು, ದಾರಿಯಲ್ಲಿ ಯಾವ್ದಾದ್ರು ಹೆಣ್ಮಗು ಸಿಕ್ಕಿದ್ರೆ ಬಿಡಂಗಿಲ್ಲ ಅವರು. ಅಂದ್ರೆ ಬಿಡಂಗಿಲ್ಲ ಅಂದ್ರೆ ಅದರರ್ಥ ದಾರಿಯಲ್ಲಿ ಸಿಕ್ಕಿದ ಹೆಣ್ಣು ಮಕ್ಕಳಿಗೆಲ್ಲ ಚುಂಬನ ಸ್ಪರ್ಶ? ಓ ಹಂಗ, ಅಕಸ್ಮಾತ್ ದಾರಿಗೆ ಯಾರು ಸಿಕ್ಲಿಲ್ಲ ಅಂದ್ರೆ? ಕೊನೆಗೆ ದಾರಿಯಲ್ಲಿ ಸಿಕ್ಕವರಿಗೆಲ್ಲ ಯಾರು ಸಿಗ್ಲಿಲ್ಲ ಅಂತ ಹೇಳಿ ಆಸ್ಪತ್ರೆಗೆ ಹೋದ್ರೆ ನರ್ಸಿಗೂ ಬಿಡ್ಲಿಲ್ಲ, ಆ ನರ್ಸಿಗೂ ಚುಂಬನ ಶಿವರ ಮಾಡಿ. ಅವ್ರ ಹೆಸರು ರೇಣುಕಾಚಾರ್ಯ ಅಲ್ಲ, ನಮ್ಮವ್ರು ಹೇಳ್ತಾ ಇದಾರೆ ಅಲ್ಲಿ ಚುಂಬನಾಚಾರ್ಯ ಅಂತ ಹೇಳಿ. ಇಷ್ಟೆಲ್ಲ ಪುರಾಣ ಹೇಳಿದ್ರೆ ಅವ್ರ ಬಗ್ಗೆ. ಆಯ್ತು ಬಿಡ್ರಪ್ಪ, ನಮ್ಗೆ ಗೊತ್ತೇ ಇರಲಿಲ್ಲ ಅದು. ಇವಾಗ ನಮ್ಗೆ ಟೈಮ್ ಆಯ್ತು, ಬರ್ತೇವಿ. ಬಾಯ್ ಬಾಯ್.